ಚಿಕ್ಕ ಹಂದಿಗಳು. ಒಂದಾನೊಂದು ಕಾಲದಲ್ಲಿ ಒಂದು ತಾಯಿ ಹಂದಿ ಮೂರು ಚಿನ್ನ ಮರಿಗಳೊಂದಿಗೆ ವಾಸಿಸುತ್ತಿತ್ತು. ಮುದ್ದಾದ ಮಕ್ಕಳೇ, ನೀವೀಗ ಎಲ್ಲರೂ ಬೆಳೆದಿದ್ದೀರಾ. ನಿಮ್ ಕೆಲ್ಸವನ್ನ ನೀವೇ ಮಾಡ್ಬೇಕು. ನನ್ನಿಂದ ಇನ್ಮೇಲೆ ನಿಮ್ಮನ್ನ ಗಮನಿಸಕ್ಕಾಗಲ್ಲ. ದೂರದ ಸ್ಥಳಕ್ಕೆ ಹೋಗಿ ತಮಗೆ ಬೇಕಾದ ಮನೆಯನ್ನು ಕಟ್ಟಿಕೊಳ್ಳಲು ತಾಯಿ ಹಂದಿ ಹಣವನ್ನು ಕೊಟ್ಟಿತು. ಮೂರು ಚಿಕ್ಕ ಮರಿ ಹಂದಿಗಳು ತಾಯಿ ಮನೆಯನ್ನು ಬಿಟ್ಟು ಹೊರಟವು. ಹೋಗುವ ದಾರಿಯಲ್ಲಿ ಒಂದು ದೊಡ್ಡ ಆಲದ ಮರದ ಕೆಳಗೆ ಕುಳಿತು ಮುಂದಿನ ಜೀವನದ ಬಗ್ಗೆ ಮಾತನಾಡಲು ಆರಂಭಿಸಿದವು. ಇವಾಗ ನಾವು ತೀರ್ಮಾನ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನಾವ್ ಯಾಕೆ ನಮ್ಮ ಬೇರೆ ಬೇರೆ ಅವಕಾಶ ಉಪಯೋಗಿಸಿಕೊಂಡು ನಮ್ಮ ನಮ್ಮ ಪ್ರತಿಭೆನ ತೋರಿಸಬೇಕು. ಹೌದು, ಇನ್ನು ಮುಂದೆ ನಾವು ಸ್ವಂತ ಬಲದಿಂದಲೇ ಜೀವನ ಮಾಡಬೇಕು. ಮೂರನೇ ಹಂದಿ ಮರಿ ಮಿಕ್ಕ ಎರಡು ಹಂದಿಗಳಿಗಿಂತ ಬುದ್ಧಿಶಾಲಿಯಾದದು. ಆದ್ರಿಂದ ಅದು ಬೇರೆಯಾಗಲು ಇಷ್ಟಪಡಲಿಲ್ಲ. ತಮ್ಮ ಸಹೋದರರನ್ನು ಯಾರಾದರೂ ಮೋಸ ಮಾಡಿ ತೊಂದರೆಯಲ್ಲಿ ಸಿಕ್ಕಿಸಬಹುದು ಎಂದು ಯೋಚಿಸಿತು. ಸಹೋದರರೇ, ಇದರಲ್ಲಿ ನನಗೆ ಒಪ್ಪಿಗೆ ಇಲ್ಲ. ನಾವು ಮೂರು ಜನನು ಒಟ್ಟಿಗೆ ಇರೋದೇ ತುಂಬಾ ಒಳ್ಳೇದು. ನಾವು ಅದನ್ನ ಯಾವತ್ತೂ ಮರಿಬಾರದು. ನೀ ಯಾವಾಗ ನೋಡಿದ್ರು ಮಾತಾಡ್ತಾನೆ ಇರ್ತೀಯ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಮಗೆ ಚೆನ್ನಾಗ್ ಗೊತ್ತಿದೆ. ಹೌದು, ಈಗ ನಿನ್ನ ಮಾತನ್ನು ಕೇಳಲು ನಾವೇನು ಅಮ್ಮನ ಮಕ್ಕಳಲ್ಲ. ಈಗ ಸರಿ, ಒಪ್ಕೋತೀನಿ. ನನಗೊಂದು ಯೋಚನೆ ಬಂದಿದೆ, ಅದನ್ನ ನಿಮಗೆ ಹೇಳ್ತೀನಿ. ಇವಾಗ ನಮಗೆ ಅಂತ ಸ್ವಂತ ಮನೆ ಕಟ್ಕೊಳ್ಳೋಣ. ಯಾರು ಬೇರೆ ವಿಷಯದಲ್ಲಿ ತಲೆ ಇಡಲೇಬಾರ್ದು, ಸರಿಯಾ? ಇದೇ ನನ್ನ ಸಹೋದರನಿಗೆ ಒಳ್ಳೇದು, ಇದೇನೇ ತೀರ್ಮಾನ. ಇರು ಇರು, ನಾ ಇನ್ನೂ ಮುಗಿಸಿಲ್ಲ. ನಮ್ಮ ಮನೆನ ಪಕ್ಕದಲ್ಲಿ ಪಕ್ಕದಲ್ಲಿ ಕಟ್ಕೊಳ್ಳೋಣ. ಆಗ ಮಾತ್ರ ಯಾರಿಗಾದ್ರೂ ತೊಂದರೆ ಅಂತಂದ್ರೆ ನಾವು ಒಬ್ರಿಗೊಬ್ರು ಸಹಾಯ ಮಾಡಬಹುದು. ಸರಿ ಸರಿ, ನಾನು ಇದನ್ನು ಒಪ್ತೀನಿ. ಓಕೆ ಓಕೆ, ಅದು ಸರಿ. ನನಗೆ ಯಾವ್ದಾದ್ರು ತೊಂದರೆ ಬರುತ್ತೆ ಅಂತ ನನಗೆ ಅನಿಸ್ತಾನೆ ಇಲ್ಲ. ಮರುದಿನ ಅವರು ಮನೆಯನ್ನು ಕಟ್ಟುವ ಜಾಗವನ್ನು ನಿರ್ಧರಿಸಿ ಅದಕ್ಕೆ ಬೇಕಾದಂತ ಸಾಮಾನುಗಳನ್ನು ತರಲು ಹೊರಟರು. ಸ್ನಾನ ಇಟ್ಬಿಟ್ಟು ಮನೆ ಕಟ್ಟಿದ್ರೆ ತುಂಬಾ ಚೀಪಾಗಿ ಕಟ್ಟಬಹುದು. ಅದನ್ನ ಕಟ್ಟೋದು ತುಂಬಾ ಸುಲಭ. ಉಳಿದ ಹಣದಲ್ಲಿ ನಾನು ಒಂದು ಒಳ್ಳೆ ಮೆತ್ತೆ ತಗೊಂಡ್ಬಿಟ್ಟು ಅದರಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಅದಕ್ಕಾಗಿ ಒಬ್ಬ ವ್ಯವಸಾಯಿಯನ್ನ ಭೇಟಿ ಮಾಡಿದರು. ವ್ಯವಸಾಯಿ ವ್ಯವಸಾಯಿ, ನಾನೊಂದು ಮನೆ ಕಟ್ಟಬೇಕು ಅಂತ ಇದ್ದೀನಿ, ಅದಕ್ಕೆ ನೀ ಇದು ಬೊಂಬನ್ನ ಕೊಡ್ತೀಯಾ? ನಿಶ್ಚಯವಾಗಿ, ಧಾರವಾಳ ತಗೊಂಡು ಹೋಗಿ. ವ್ಯವಸಾಯಿ ಮೊದಲ ಹಂದಿ ಮರಿಗೆ ವ್ಯವಸಾಯಿ ಹುಲ್ಲನ್ನು ಮಾರಿದರು. ಮೊದಲ ಹಂದಿ ಆ ಹುಲ್ಲಿನಿಂದ ಮನೆಯನ್ನು ಕಟ್ಟಲು ಶುರು ಮಾಡಿತು. ಎರಡನೇ ಹಂದಿ ಮರವನ್ನು ಕಟ್ಟು ಮಾಡುವವರನ್ನು ನೋಡಿತು. ಮರದಿಂದ ಒಂದು ಮನೆ ಕಟ್ಟಿದ್ರೆ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ. ಉಳಿದ ಹಣದಲ್ಲಿ ಒಂದು ಮೃದುವಾದ ಹಾಸಿಗೆಯನ್ನು ತಯಾರಿಸಿಕೊಳ್ತೇನೆ. ಎರಡನೇ ಹಂದಿ ಮರಿ ಮರ ತುಂಡುಗಳನ್ನು ಅವರಿಂದ ಕೊಂಡುಕೊಂಡು ತನ್ನ ಕನಸಿನ ಮನೆಯನ್ನು ಕಟ್ಟಲಾರಂಭಿಸಿತು. ಆದರೆ ಮೂರನೇ ಹಂದಿ ಮರಿ ಎಲ್ಲರಿಗಿಂತ ಬುದ್ಧಿಶಾಲಿಯಾಗಿದ್ದರಿಂದ ತುಂಬಾ ದಿನ ಬಾಳಿಕೆ ನೀಡುವ ಇಟ್ಟಿಗೆಯಲ್ಲಿ ಮನೆಯನ್ನು ಕಟ್ಟಲು ನಿರ್ಧರಿಸಿತು. ನಾನ್ ಚಾಪೆ ಮೇಲೆ ಬೇಕಾದ್ರೂ ಮಲ್ಕೋತೀನಿ, ಆದರೆ ಮುಂದೆ ತುಂಬಾ ಉಪಯೋಗ ಆಗುವಂತಹ ಮನೆಯನ್ನು ಮಾತ್ರ ನಾನು ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಅಂಗಡಿಗೆ ಹೋಗಿ ಸಿಮೆಂಟ್ ಮತ್ತು ಇಟ್ಟಿಗೆಯನ್ನು ಕೊಂಡುಕೊಂಡಿತು. ಆ ದಿನದ ಕೊನೆಯಲ್ಲಿ ಅವರೆಲ್ಲರೂ ಅವರ ಜಾಗಗಳಿಗೆ ಬಂದು ತಮ್ಮ ಮನೆಯನ್ನು ಕಟ್ಟಲು ಶುರು ಮಾಡಿದರು. ಮೊದಲ ಹಂದಿ ಮರುದಿನ ಬೆಳಗ್ಗೆ ತನ್ನ ಮನೆಯನ್ನು ಕಟ್ಟಿ ಮುಗಿಸಿತು. ನಾನು ನಿಜವಾಗ್ಲೂ ತುಂಬಾ ಒಳ್ಳೆ ಆರ್ಕಿಟೆಕ್ಟ್ ಆಗಿದ್ದೀನಿ. ಅವರಿಬ್ಬರಿಗಿಂತ ಹೆಚ್ಚಾಗಿ ನಾನೇ ತುಂಬಾ ಬೇಗ ಮನೆನ ಕಟ್ಟಿ ಮುಗಿಸ್ಬಿಟ್ಟಿದ್ದೀನಿ. ನಾನು ಈ ಮನೆ ಒಳಗಡೆ ಕೂತ್ಕೊಂಡ್ಬಿಟ್ಟೆ, ಟೀ ಕುಡ್ಕೊಂಡು ರೆಸ್ಟ್ ತಗೋತಾ ಇದ್ದೀನಿ. ಅವನಿಷ್ಟು ಬೇಗ ಹೇಗೆ ಮನೆ ಕಟ್ಟದ? ನಾನು ಸಂಜೆ ಒಳಗಡೆ ಹೇಗಾದ್ರೂ ಈ ಮನೆನ ಕಟ್ಟಿ ಮುಗಿಸ್ಲೇಬೇಕಲ್ವಾ? ಅದು ತುಂಬಾ ಕಷ್ಟಪಟ್ಟು ಮರದ ತುಂಡುಗಳನ್ನೆಲ್ಲ ಸೇರಿಸಿ ತನ್ನ ಮನೆಯನ್ನು ಕಟ್ಟಿ ಮುಗಿಸಿತು. ನನ್ನ ಮನೆ ಮರದಿಂದ ಕಟ್ಟಿರೋದ್ರಿಂದ ಇದು ಹುಲ್ಲಿನ ಮನೆಗಿಂತ ಸ್ಟ್ರಾಂಗ್ ಆಗೇ ಇರ್ತದೆ. ಈಗ ನಾನು ಸ್ವಲ್ಪ ಹೊತ್ತು ವಿಶ್ರಾಮ ಮಾಡ್ತೇನೆ. ಮೊದಲ ಎರಡು ಹಂದಿಗಳು ಕಡಿಮೆ ಸಮಯದಲ್ಲಿ ತಮ್ಮ ಮನೆಯನ್ನು ಕಟ್ಟಿ ಮುಗಿಸಿದರೂ ಮೂರನೆಯ ಮರಿ ಅದರ ಬಗ್ಗೆ ಯೋಚಿಸಲಿಲ್ಲ. ಈಗ ತಾನೇ ಅದರ ಅಡಿಪಾಯವನ್ನು ಹಾಕುತ್ತಿತ್ತು. ಮರುದಿನ ಬೆಳಗ್ಗೆ ಎರಡು ಸಹೋದರರು ಮನೆಯನ್ನು ಬಿಟ್ಟು ಹೊರಗೆ ಬಂದು ತನ್ನ ಸಹೋದರನನ್ನು ನೋಡಿ ನಗಲಾರಂಭಿಸಿದರು. ಮನೆ ಕಟ್ಟೋದಕ್ಕೆ ಇಷ್ಟೊಂದು ನಿಮಗೆ ಕಷ್ಟ ಆಯ್ತು ಅಂತಂದ್ರೆ ನನ್ ಜೊತೆ ನೀವು ಆಲೋಚನೆ ಕೇಳಿರಬಹುದಾಗಿತ್ತಲ್ವಾ? ನನ್ನ ಮನೆ ನಿಮ್ಮ ಎರಡು ಮನೆಗಿಂತ ತುಂಬಾ ಗಟ್ಟಿಯಾಗಿರೋದು. ಎಲ್ಲಾ ಕಾಲದಲ್ಲೂ ಅದು ತುಂಬಾ ಗಟ್ಟಿಯಾಗಿ ಇರುತ್ತೆ. ಎಷ್ಟು ವರ್ಷ ಆದ್ರೂ ಅದು ಏನೂ ಆಗೋದಿಲ್ಲ. ನನ್ನ ಮನೆ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ, ಯಾವುದೇ ಕಾಲದಲ್ಲೂ ಒಡೆಯೋದಿಲ್ಲ. ಮೂರನೆಯ ಹಂದಿ ತನ್ನ ಸಹೋದರರ ಉತ್ವಾದವನ್ನು ಮರೆತು ತನ್ನ ಮನೆಯನ್ನು ಕಟ್ಟಲು ನಿರತರಾಯಿತು. ಒಂದೊಂದು ಇಟ್ಟಿಗೆಯನ್ನು ಇಟ್ಟು ತನ್ನ ಮನೆಯನ್ನು ಒಂದು ವಾರದಲ್ಲಿ ಕಟ್ಟಿ ಮುಗಿಸಿತು. ಕೆಲವು ದಿನಗಳು ಕಳೆದವು.
ತಮ್ಮ ತಮ್ಮ ಹೊಸ ಮನೆಯಲ್ಲಿ ಅವು ಸಂತೋಷವಾಗಿ ಇದ್ದವು. ಆದರೆ ಕೆಲವು ದಿನಗಳ ನಂತರ ಒಂದು ತೋಳ ಮೂರು ಹಂದಿಗಳನ್ನು ನೋಡಿ ಅವನ್ನು ಅಂತ್ಯಗೊಳಿಸಲು ತೀರ್ಮಾನಿಸಿತು. ತೋಳ ಮೊದಲ ಹಂದಿಯ ಮನೆಗೆ ಬಂದು ಬಾಗಿಲು ತಟ್ಟಿತು. ಹಂದಿ ಮರಿಯೇ, ಹಂದಿ ಮರಿಯೇ, ನಾನು ಒಳಗಡೆ ಬರಬಹುದಾ? ಇಲ್ಲ ಇಲ್ಲ, ನೀನು ಒಳಗಡೆ ಬರೋದಕ್ಕೆ ನಾನು ಖಂಡಿತವಾಗಿಯೂ ಅವಕಾಶ ಕೊಡೋದಿಲ್ಲ. ನನ್ನ ಹತ್ರ ನಾ ಹೀಗೆ ಹೇಳ್ತಾ ಇದೀಯ, ನಾನೀಗ ಡಿಟ್ಟಿಸರು ಬಿಟ್ರೇನೆ ನಿನ್ ಮನೆ ಹಾರೋಗುತ್ತೆ. ನನ್ನ ಮನೆನ ನಾನು ಸ್ಟ್ರಾಂಗ್ ಆಗಿ ಕಟ್ಟಿದ್ದೀನಿ, ಏನ್ ಬೇಕಾದ್ರೂ ಮಾಡ್ಕೋ. ಆ ತೋಳ ತನ್ನ ದೊಡ್ಡ ಉಸಿರನ್ನು ಎಳೆದುಕೊಂಡು ನಂತರ ಆ ಮನೆಯ ಮೇಲೆ ಊದಿತು. ಆಗ ಎಲ್ಲವೂ ಹಾರಿ ಹೋಯಿತು. ಅದರ ಜೊತೆಗೆ ಆ ಮರಿಹಂದಿಯು ಎರಡನೆಯ ಮರಿಹಂದಿಯ ಮನೆಗೆ ಉರುಳಿ ಹೋಯಿತು. ಏನ್ ನಡೀತು, ನೀನ್ ಯಾಕೆ ಹುಡ್ಕೊಂಡೇ ಬರ್ತಾ ಇದ್ದೀಯ ನನ್ನ ಮನೆಗೆ? ಅದು ಒಂದು ಮೇಜಿನಡಿಯಲ್ಲಿ ಕುಳಿತು ಕಿರುಚಿತು. ಬಾಗ್ಲಾಕು ಬಾಗ್ಲಾಕು, ಒಂದು ಕಠೋರವಾದ ನರಿ ನನ್ನ ತಿನ್ನಕ್ಕೆ ಬರ್ತಾ ಇದೆ. ನಮ್ಮನ್ನ ಬೇಟೆ ಆಡೋದಿಕ್ಕೆ ಅದು ಇಲ್ಲಿಗೆ ಬೇಕಾದ್ರೂ ಬರೋ ಸಾಧ್ಯ ಇದೆ. ಎರಡನೆಯ ಹಂದಿ ಮರಿ ಬಾಗಿಲ ಬಳಿ ಹೋಗಿ ಬಾಗಿಲನ್ನು ಭದ್ರವಾಗಿ ಭದ್ರಗೊಳಿಸಿತು. ತೋಳ ಆ ಬಾಗಿಲ ಬಳಿ ಬಂದು ಬಾಗಿಲನ್ನು ತಟ್ಟಲಾರಂಭಿಸಿತು, ಜೋರಾಗಿ ತಟ್ಟಲಾರಂಭಿಸಿತು. ಹಂದಿ ಮರಿಯೇ, ಹಂದಿ ಮರಿಯೇ, ನಾನು ಒಳಗಡೆ ಬರಬಹುದಾ? ಇಲ್ಲ ಇಲ್ಲ ಇಲ್ಲ, ನೀನ್ ಯಾವುದೇ ಕಾರಣಕ್ಕೂ ನನ್ನ ಮನೆ ಒಳಗಡೆ ಬರೋ ಹಾಗಿಲ್ಲ. ಆಗ ಹೇಳ್ತಾ ಇದೀಯ, ನಾನ್ ನಿಟ್ಟುಸಿರು ಬಿಟ್ರೆ ಈ ಮನೆ ನೀನೆಲ್ಲ ಸಮ ಆಗ್ಬಿಡುತ್ತೆ. ನನ್ನ ಮನೆ ತುಂಬಾ ಸ್ಟ್ರಾಂಗ್ ಆಗಿದೆ, ಪ್ರಯತ್ನ ಮಾಡಿ ನೋಡು. ತೋಳ ತನ್ನ ಉಸಿರನ್ನು ಜೋರಾಗಿ ಎಳೆದುಕೊಂಡು ಆ ಮನೆಯ ಮೇಲೆ ಬಿಟ್ಟಿತು. ಎಲ್ಲವೂ ಹಾರಿ ಹೋದವು. ಆ ಮನೆಯ ಮೇಲ್ಚಾವಣಿ ಇಲ್ಲವೆಂದು ಆ ಮರಿಗಳು ಅರಿತವು. ಸುತ್ತಲೂ ಗೋಡೆಯೂ ಇಲ್ಲ. ಎರಡೂ ಮರಿಗಳು ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಮೂರನೆಯ ಹಂದಿಯ ಮನೆಗೆ ಓಡಿದವು. ಯಾಕೆ ಇಷ್ಟು ತುಂಬಾ ಭಯ ಪಟ್ಕೊಂಡು ಬಂದಿದ್ದೀರಿ? ಆ ಕೆಟ್ಟ ನರಿ ನಮ್ಮ ಎರಡು ಮನೆಯನ್ನು ಊದ್ ಬಿಟ್ಟು ಹಾಳ್ ಮಾಡ್ಬಿಡ್ತು, ಅದು ಇಲ್ಲಿಯೂ ಬಂದ್ಬಿಟ್ಟು ನಿನ್ ಮನೆಯನ್ನು ಕೆಡಬಿಟ್ಟು ಹಾಳ್ ಮಾಡ್ಬಿಡುತ್ತೆ. ನಾವು ಮತ್ತೆ ನಮ್ಮ ಮನೆಗೆ ಹೋಗ್ಬಿಡೋಣ. ನನ್ ಮನೆಯಲ್ಲಿ ಒಂದು ಕಲ್ಲನ್ ಕೂಡ ಅದಕ್ಕೆ ಅಲ್ಲಾಡ್ಸಕ್ಕೆ ಸಾಧ್ಯ ಇಲ್ಲ. ಇವತ್ತು ನನಗೆ ಒಂದು ಒಳ್ಳೆ ಪಾಠ ಕಲಿಸ್ತೀನಿ, ನೀ ಒಳಗಡೆ ಬನ್ನಿ. ನನ್ನ ಸಹೋದರರೇ, ನೀ ಹೋಗಿ ಅಲೆಮರೆಯ ಒಳಗಡೆ ಮುಚ್ಚಿಟ್ಕೊಳ್ಳಿ, ಕೆಳಗಡೆ ಮಾತ್ರ ಬರಬೇಡಿ. ಹಾಗೇನಾದ್ರೂ ಆ ನರಿ ಒಳಗಡೆ ಬಂದ್ರೆ ನನ್ನನ್ನು ಮಾತ್ರ ತಿನ್ಕೊಳ್ಳಿ. ಎರಡು ಮರಿಗಳು ಸಜ್ಜದ ಮೇಲೆ ಏರಿದವು. ಶೀಘ್ರವಾಗಿ ಬಂದ ಆ ತೋಳವು ಬಾಗಿಲನ್ನು ತಟ್ಟಿತು. ಅಸೈಮಾನ ನರಿಯೇ, ಇಲ್ಲಿಂದ ಮೊದಲು ಓಡ್ ಹೋಗ್ಬಿಡು. ನಿನ್ನಿಂದ ನಮ್ಮ ಮನೆ ಒಳಗಡೆ ಏನ್ ಮಾಡಿದ್ರು ಬರಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನಿನಗೆ ನನ್ನ ಶಕ್ತಿಯ ಬಗ್ಗೆ ಅರಿವಿಲ್ಲ. ನಾನೀಗ ನಿಟ್ಟುಸಿರು ಬಿಟ್ಟು ನಿನ್ನ ಮನೆಯನ್ನೇ ಉರುಳಿಸುತ್ತೇನೆ, ನಿನ್ನ ಸಹೋದರರ ಮನೆಯನ್ನು ಉರುಳಿಸಿದ ಹಾಗೆ. ಬೇಕಾದ್ರೆ ನೀನು ಪ್ರಯತ್ನ ಮಾಡಿ ನೋಡು, ನಿನ್ನ ಉಸಿರು ಮಾತ್ರ ಹೋಗುತ್ತೆ ಹೊರತು ನಿನ್ ಏನ್ ಮಾಡೋ ಸಾಧ್ಯ ಇಲ್ಲ. ಆ ತೋಳ ದೊಡ್ಡ ಉಸಿರನ್ನು ಒಳಗೆ ತೆಗೆದುಕೊಂಡು ದೊಡ್ಡ ಉಸಿರನ್ನು ಆ ಮನೆಯ ಮೇಲೆ ಬಿಟ್ಟಿತು. ಆದರೆ ಆ ಮನೆಗೆ ಏನೂ ಆಗಲಿಲ್ಲ. ಮತ್ತೊಮ್ಮೆ ಅದೇ ರೀತಿಯೇ ಮಾಡಿತು, ಆದರೆ ಒಂದು ಇಟ್ಟಿಗೆಯೂ ಕೂಡ ಸರಿಯಲಿಲ್ಲ. ಸ್ವಲ್ಪ ಸಮಯದ ನಂತರ ಸುಸ್ತಾಗಿ ಕೆಳಗೆ ಬಿದ್ದಿತು. ಆದರೂ ಸ್ವಲ್ಪ ಸಮಯದ ನಂತರ ಆ ತೋಳ ದೂರದಿಂದ ಓಡಿ ಬಂದು ಮನೆಯ ಕದವನ್ನು ಒಡೆಯಲು ಪ್ರಯತ್ನಿಸಿತು. ಕಿಟಕಿಯಿಂದ ನೋಡಿದ ಒಂದು ಮರಿಹಂದಿ ಮೂವರು ಸೇರಿ ಬಾಗಿಲನ್ನು ಭದ್ರಗೊಳಿಸಿದರು. ಮತ್ತೊಮ್ಮೆ ತೋಳ ಓಡಿ ಬಂದು ಬಾಗಿಲನ್ನು ಮುರಿಯಲು ಪ್ರಯತ್ನಿಸಿತು. ಮೂರನೇ ಹಂದಿ ನಿಧಾನವಾಗಿ ಬಾಗಿಲನ್ನು ತೆರೆದು ತೋಳ ಕೆಳಗೆ ಬಿದ್ದುದನ್ನು ನೋಡಿತು, ಮತ್ತೆ ಬಾಗಿಲನ್ನು ಭದ್ರಗೊಳಿಸಿತು. ಆ ನರಿ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ನನ್ ಮನೇನ ಅದರಿಂದ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ನೀನ್ ಮಾತ್ರ ನಮ್ಗೆ ಅವಕಾಶ ಕೊಡದಲ್ಲೇ ಹೋಗಿದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆ ನರಿ ಹೊಟ್ಟೆ ಒಳಗಡೆ ಇದ್ದು ಬಿಡ್ತಾ ಇದ್ವಿ. ಹೌದು ಸಹೋದರ, ನೀನು ನಮ್ಮ ಜೀವ ಉಳಿಸಿದ್ದೀಯ. ಆದ್ರೆ ಸಹೋದರರೇ, ನೀವು ನನ್ ಜೊತೆ ಇರೋದ್ರಿಂದಾನೆ ನಾನು ಇವತ್ತು ಉಸಿರೋಡ ಇರ್ತೀನಿ. ನಾವು ಮೂರ್ ಜನನು ಬಾಗಿಲನ್ನ ಮುಚ್ಚಿದ್ರಿಂದಾನೆ ಅವನಿಗೆ ಒಳಕ್ಕೆ ಬರಕ್ಕೆ ಸಾಧ್ಯ ಆಗ್ಲಿಲ್ಲ. ಹೌದು ಅಣ್ಣ, ನಾನು ಹೇಳಿದ್ದು ತಪ್ಪು ಅಂತ ಇವಾಗ ನನಗ್ ಗೊತ್ತಾಗ್ತಾ ಇದೆ. ನಮ್ಮ ಬಲ ಮೂರ್ ಜನ ಒಟ್ಟಿಗೆ ಇರೋದು. ಇವಾಗ ನಾವು ಮೂರ್ ಜನ ಒಟ್ಟಿಗೆನೆ ಇರೋಣ, ಯಾವಾಗ್ಲೂ ನಾವು ಸಪರೇಟ್ ಆಗದ್ ಬೇಡ. ದಿಢೀರೆಂದು ಆ ತೋಳ ಮತ್ತೆ ಎದ್ದು ಬಾಗಿಲನ್ನು ತಟ್ಟಲಾರಂಭಿಸಿತು. ಕೆಲ್ಸಕ್ಕೆ ಬರದೆ ಇರೋ ಸಹೋದರರೇ, ಇವತ್ತು ನಾನು ನಿಮ್ಮನ್ನು ತಿನ್ನದೇ ಬಿಡೋದಿಲ್ಲ. ಅದು ಮನೆಯ ಮೇಲೆ ಏರಿ ಚಿಮಿಣಿಯಿಂದ ಒಳಗೆ ಹೋಗಲು ಪ್ರಯತ್ನಿಸಿತು. ಹಂದಿ ಮರಿಗಳು ಚಿಮಿಣಿಯಿಂದ ಬಂದ ಕಾಲಿನ ಶಬ್ದವನ್ನು ಕೇಳಿ ತೋಳದ ತಂತ್ರವನ್ನು ತಿಳಿದುಕೊಂಡವು. ಮೂರನೆಯ ಹಂದಿ ಮರಿ ಚಿಮಿಣಿಯ ಕೆಳಗಿದ್ದ ಸೌದೆಗಳಿಗೆ ಬೆಂಕಿಯನ್ನು ಹಚ್ಚಿತು. ಆ ತೋಳ ಕಷ್ಟಪಟ್ಟು ಚಿಮಿಣಿಯಿಂದ ಒಳಗೆ ಹೋಗಲು ಪ್ರಯತ್ನಿಸಿತು. ಸ್ವಲ್ಪ ಸ್ವಲ್ಪವಾಗಿ ಜಾರಿ ಕೆಳಗೆ ಆ ಬೆಂಕಿಯಲ್ಲಿ ಬಿದ್ದಿತು. ಮೂರು ಹಂದಿ ಮರಿಗಳು ಅದರ ನಂತರ ತುಂಬಾ ಸಂತೋಷವಾಗಿ ಬಾಳಿದವು.